ಉಪ್ಪಿನಿಂದ ಹೀಗೆ ಮಾಡಿದರೆ ಸಾಕು, ನಿಮಗೆ ಬಂದಿರುವ ಎಲ್ಲ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ದೂರವಾಗಿ ಐಶ್ವರ್ಯ ನಿಮ್ಮದಾಗುತ್ತೆ. ನೀವು ಕೂಡ ಎಲ್ಲರಂತೆ ಧನವಂತರಾಗ್ತೀರಾ, ಹಣವಂತರಾಗುತ್ತೀರಾ. ಮನೆಯಲ್ಲಿ ಬರೀ ಕಷ್ಟಗಳು, ಸಮಸ್ಯೆಗಳೇ ಎದುರಾಗುತ್ತಿವೆ. ಎಷ್ಟೇ ದುಡಿದರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ. ಏನ್ ಮಾಡೋದು ಇದಕ್ಕೆ ಪರಿಹಾರ ಅಂತ ಕೇಳಿದ್ರೆ, ಉಪ್ಪಿನಿಂದ ಒಂದು ಸಣ್ಣ ಕೆಲಸವನ್ನ ನಾವು ಹೇಳುವಂತೆ ಮಾಡಿದ್ರೆ ಆಗ ನೋಡಿ ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಂತ ನೀವೇ ನೋಡಿ. ಹಾಗಾದ್ರೆ ಉಪ್ಪಿನಿಂದ ಏನ್ ಮಾಡಬೇಕು ಎಂದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಈ ವಿಶೇಷ ಮಾಹಿತಿಯನ್ನ ತಿಳಿದುಕೊಳ್ಳಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ತೇಜ್ ಕನ್ನಡ TV ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ಸಮಸ್ಯೆಯನ್ನ ಅನುಭವಿಸುತ್ತಿರುತ್ತಾರೆ. ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರುವುದು, ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗುವುದು, ಅನಾರೋಗ್ಯ ಸಮಸ್ಯೆ ಮತ್ತು ಗಂಡ ಹೆಂಡತಿಯ ನಡುವೆ ಮನಸ್ತಾಪ, ಹೀಗೆ ನಾನಾ ರೀತಿಯ ಸಂಕಷ್ಟಗಳನ್ನ ಅನುಭವಿಸುತ್ತಿರುತ್ತಾರೆ. ಇಂತಹ ಸಮಸ್ಯೆಗಳನ್ನ ಅನುಭವಿಸುತ್ತಿರುವವರು ನಾವು ಹೇಳುವ ಈ ಪರಿಹಾರವನ್ನ ಭಕ್ತಿಯಿಂದ ಮಾಡಿದರೆ ಸಾಕು, ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗಿ ನೀವು ಕೂಡ ಖುಷಿಯಾಗಿ ಧನವಂತರಾಗ್ತೀರಾ. ಪರಿಹಾರ ಏನಂದ್ರೆ, ಸೋಮವಾರದ ದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ತಲೆ ಸ್ನಾನ ಮಾಡಬೇಕು. ಅದೇ ರೀತಿ ನಿಮ್ಮ ಮನೆಯ ಹತ್ತಿರ ಇರುವಂತಹ ಯಾವುದಾದರೂ ಶಿವನ ದೇವಾಲಯಕ್ಕೆ ನಿಮ್ಮ ಮನೆಯಲ್ಲಿ ಇರುವಂತಹ ಕಲ್ಲುಪ್ಪನ್ನ ಕೈಮುಷ್ಟಿಯಷ್ಟು ತೆಗೆದುಕೊಂಡು ಹೋಗಬೇಕು ಆ ಒಂದು ದೇವಸ್ಥಾನಕ್ಕೆ. ದೇವಸ್ಥಾನದ ಹತ್ತಿರ ಇರುವ ನಲ್ಲಿಯ ಹತ್ತಿರ ಹೋಗಿ, ಅಥವಾ ದೇವಸ್ಥಾನದ ಹತ್ತಿರ ಇರುವ ಹರಿಯುವ ನೀರಿನ ಹತ್ತಿರ ಹೋಗಿ ಆ ಒಂದು ನಲ್ಲಿಯ ನೀರಿನ ಕೆಳಗೆ ಕಲ್ಲುಪ್ಪಿರುವ ನಿಮ್ಮ ಕೈಮುಷ್ಟಿಯನ್ನ ಕೈ ಹಿಡಿಯಬೇಕು, ಅಂದ್ರೆ ನಲ್ಲಿಯ ಕೆಳಗೆ ಹಿಡಿಯಬೇಕು. ಈ ಕೆಲಸವನ್ನ ನೀವು ಮುಂಜಾನೆ 6 ರಿಂದ 7 ಗಂಟೆಯ ಒಳಗಾಗಿ ಮಾಡಬೇಕು. ಈ ರೀತಿ ಮಾಡುವಾಗ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಬೇಕು ಅಂತ ಭಕ್ತಿಯಿಂದ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಉಪ್ಪಿನ ಮೇಲೆ ನೀರು ಬಿದ್ದಾಗ ಹೇಗೆ ಕರಗಿ ಹೋಗುತ್ತೋ ಅದೇ ರೀತಿ ನಿಮಗೆ ಬಂದಿರುವ ಸಮಸ್ಯೆಗಳು ಕೂಡ ಇದೇ ರೀತಿ ದೂರವಾಗುತ್ತದೆ. ಪ್ರತಿಯೊಬ್ಬರಿಗೂ ಅರ್ಥವಾಗಿರಬಹುದು ಅನ್ಕೋತೀನಿ. ಈ ಒಂದು ಕೆಲಸವನ್ನ ಬೆಳಗಿನ ಜಾವ 6 ಗಂಟೆಯಿಂದ 7 ಗಂಟೆಯ ಒಳಗಾಗಿ ಮಾಡಿ ಮುಗಿಸಿರಬೇಕು. ಉಪ್ಪು ನೀರಲ್ಲಿ ಹೇಗೆ ಕರಗುತ್ತೋ ಅದೇ ರೀತಿ ನಿಮ್ಮ ಸಮಸ್ಯೆಗಳು, ತೊಂದರೆಗಳು ಎಲ್ಲವೂ ದೂರವಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ನಿಮ್ಮ ಸಮಸ್ಯೆಗಳು ತೊಂದರೆಗಳು ದೂರವಾಗಿ ಅಷ್ಟೈಶ್ವರ್ಯ ಸಿದ್ಧಿಯಾಗತ್ತೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೂ ಇನ್ನೂ ಇಂತಹ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.